ಸರ್ಕಾರ ಬಂದ ತಕ್ಷಣನೇ ಎಲ್ಲ ರದ್ದು ಮಾಡಿಬಿಟ್ಟಿದ್ದಾರೆ, ರದ್ದು ಮಾಡಿ ಅದನ್ನ ಹಣನ ಡೈವರ್ಟ್ ಮಾಡಿದ್ದಾರೆ. ಅದಕ್ಕೆ ನಾನು ಸನ್ಮಾನ್ಯ ಅಧ್ಯಕ್ಷರೇ, ನಾನು ಸರ್ಕಾರ ಸರಿಯಾದ ದಾರಿಯಲ್ಲಿ ನಡೀತಾ ಇಲ್ಲ, ಸರ್ಕಾರ ಎಲ್ಲೋ ಒಂದ್ ಕಡೆ ಕೆಟ್ಟೋಗಿದ್ದ ಬಸ್ ತರ ನಿಂತೋಗ್ಬಿಟ್ಟಿದೆ, ಇದು ಮುಂದೆ ಹೋಗ್ತದೋ ಹೋಗಲ್ಲ ಅನ್ನೋ ಗ್ಯಾರಂಟಿನೂ ಇಲ್ಲ. ಈಗ ಕೂಡ ಸೋಷಿಯಲ್ ಮೀಡಿಯಾ ನೋಡ್ಬೇಕು, ಸೋಷಿಯಲ್ ಮೀಡಿಯಾದಲ್ಲಿ ಹಾಡು ಕೂಡ ಹಾಕ್ಬಿಟ್ಟಿದ್ದಾರೆ, ಒಂದು ಟ್ರೆಂಡ್ ಅದು. ಏನಿಲ್ಲ 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 ಅಂತ, ಇಲ್ಲಿ ನೀರಿಲ್ಲ ನೀರಿಲ್ಲ, ಮೇವಿಲ್ಲ, ಅಕ್ಕಿ ಇಲ್ಲ, ಇದು ಟ್ರೆಂಡ್ ಹಾಡು ಬರ್ತಾ ಇರೋದು. ಏನಿಲ್ಲ ಇಲ್ಲ, ಈ ಕೊನೆಗೆ ಏನಾಕಿದ್ದಾರೆ ಅಂದ್ರೆ ಏನಿಲ್ಲ ಏನಿಲ್ಲ, ಈ ಸರ್ಕಾರ ಹಣ ಇಲ್ಲ, ಈ ಸರ್ಕಾರ ಸತ್ತೋಗಿದೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಬಂದಿದ್ದು ಬರ್ಕೊಟ್ಟವ್ರು ಯಾರು, ಅದನ್ನ ಹೇಳ್ತಾ ಇದ್ದೀನಿ. ಅದರಿಂದ ಸರ್ಕಾರ ಇವತ್ತು ಬದುಕಿದೆ ಅಂತ ತೋರಿಸಬೇಕಾದ್ರೆ ರೈತರಿಗೆ ಹಣ ಬಿಡುಗಡೆ ಮಾಡಬೇಕು. ಇಡೀ ರಾಜ್ಯದಲ್ಲಿ ಏನು ಕುಡಿಯುವ ನೀರಿನ ಹಾಹಾಕಾರ ಇದೆ, ಇದನ್ನ ಸರಿ ಮಾಡುವಂತಹ ವ್ಯವಸ್ಥೆಯನ್ನ ಮಾಡಬೇಕು. ಕರ್ನಾಟಕದಲ್ಲಿ ಏನು ಕಾನೂನು ಸುವ್ಯವಸ್ಥೆ ಹಳ್ಳ ತಪ್ಪಿದೆ, ಅದನ್ನ ಸರಿ ಹೋಗುವಂತಹ ವ್ಯವಸ್ಥೆಯನ್ನ ಮಾಡಬೇಕು ಅನ್ನೋ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ರಾಜ್ಯಪಾಲರ ಕೈಯಲ್ಲಿ ಏನೇನೋ ಸುಳ್ಳು ಭರವಸೆಗಳನ್ನ ಕೊಟ್ಟಿದ್ದಾರೆ, ನಾವೇನೋ ತಿಳ್ಕೊಂಡಿದ್ರಿ. ರಾಜ್ಯಪಾಲರು ಭಾಷಣ ಮಾಡುವಾಗ ನೂರಾರು ನೀರಾವರಿ ಯೋಜನೆಗಳನ್ನ ಪ್ರಾರಂಭ ಮಾಡ್ತಾರೆ, ಯೋಜನೆ ಹೊಸ ಹೊಸ ಯೋಜನೆಗಳನ್ನ ಅವ್ರ ಕೈಯಲ್ಲಿ ಹೇಳಿಸ್ತಾರೆ ಅಂತ ತಿಳ್ಕೊಂಡಿದ್ರಿ. ಬೆಂಗಳೂರಿಗೂ ಹೊಸ ಯೋಜನೆಗಳನ್ನ ಕೊಡ್ತಾರೆ ಅಂತ ತಿಳ್ಕೊಂಡಿದ್ರಿ. ನನಗನ್ಸುತ್ತೆ ಏನು ದೂರದೃಷ್ಟಿ ಇಲ್ದೆ ಇರತಕ್ಕಂತ, ವಿಷನ್ ಇಲ್ದೇ ಇರತಕ್ಕಂತ ಒಂದು ರಾಜ್ಯಪಾಲರ ಕೈಲಿ ಸರ್ಕಾರದವರು ಮಾತಾಡಿ ಸುಳ್ಳು 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 ಬಿರಿ ಸುಳ್ಳು ಸುಳ್ಳು ಬಿಟ್ರೆ ಸತ್ಯ ಅಂತ ಅಂದ್ರೆ ದುಡ್ಡಿಲ್ಲ, ಅವ್ರ ಹತ್ರ ಪಾಪರ್ ಆಗಿರೋದ್ರಿಂದ ದುಡ್ಡಿಲ್ಲ, ಪಾಪರ್ ಸರ್ಕಾರದಿಂದ ನಾವು ಇನ್ನೇನ್ ಕೇಳಕ್ ಸಾಧ್ಯ. ಅದರಿಂದ ಗವರ್ನರ್ ಕೈಲಿ ಸುಳ್ಳನ್ನ ಹೇಳಿಸಿದ್ದಾರೆ ಅನ್ನೋ ಮಾತನ್ನ ಹೇಳಿ ತಾವು ನಮಗೆ ಅವಕಾಶ ಕೊಟ್ಟಿದ್ದೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ.